ಮೈಯಲ್ಲಿ ಬಿಸಿ ರಕ್ತ, ಏನೋ ಒಂದು ಮಾಡಬೇಕು ಅನ್ನೋ ಹಂಬಲ. ಎದೆ ಗುಂದದೆ ಇಟ್ಟೆ ಮೊದಲ ಹೆಜ್ಜೆ, ಅದು ನನ್ನ ಮೊದಲ ಪ್ರಯತ್ನವಾಗಿತ್ತು ಇಲ್ಲ ಅವಮಾನದ ಹೊಸ ಹಾದಿಯಾಗಿತ್ತು. ಮೊದಲ ಪ್ರಯತ್ನವೇ ಹಾಳಾಗಿ ಹಳ್ಳ ಸೇರ್ತು. ಜೊತೆಗಿರೋರು ಹೇಳ್ತಾ ಇದ್ದಾರೆ ನಿನ್ನಿಂದ ಏನೂ ಆಗದು ಅಂತ, ಆದರೆ ಮನಸ್ಸಿನ ಆತ್ಮಸ್ಥೈರ್ಯ ಮಾತ್ರ ಕುಗ್ಗಿಲ್ಲ. ಮಾಡ್ತೀನಿ, ಏನೋ ಒಂದು ದೊಡ್ಡದಾಗಿ ಮಾಡ್ತೀನಿ. ಇದಕ್ಕೆ ನಿಮ್ಮ ಬೆಂಬಲವಿರಲಿ, ನನ್ನ ಜೊತೆ ನೀವಿದ್ದೀರಾ ಅಂತ ಸಾಕ್ತೀನಿ ಈ ನನ್ನ ಜೀವ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಒಂದು 3 ಮಂತ್ಸಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಅಂದರೆ ಇನ್ಆ್ಯಕ್ಟಿವ್ ಆಗಿತ್ತು ಚಾನಲ್ಲು, ಅಂದರೆ ಆ್ಯಕ್ಟಿವ್ ಇತ್ತು, ನಾನು ವಿಡಿಯೋ ಮಾಡಿರಲಿಲ್ಲ. ಇನ್ನು ಮುಂದೆ ಪ್ರೊಫೆಷ್ನಲ್ ಆಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಹಕಾರ ಬೇಕು. ನಾನು ಹಳೆ ವಿಡಿಯೋ ನೋಡಿ, ಬೇಕಿದ್ರೆ ನಾನು ಬಿಸ್ನೆಸ್ ಮಾಡ್ತಿದ್ರೆ ಅದರಿಂದ ಪೂರ್ತಿ ಆಚೆ ಬಂದೆ, ಅಂದರೆ ಬಿಸ್ನೆಸ್ ಮಾಡ್ತಿದ್ದೆ, ಹಾಳಾದೆ ಅದರಿಂದ, ಅಂದರೆ ಲಾಸ್ ಆದೆ. ಸೊ ಅದು ನಮಗೆ ಮೊದಲನೇ ಪಾಠ ಅಂತ ಅಂದ್ಕೋಬೋದು. ಅದರಿಂದ ಆಚೆ ಬಂದಿದ್ದೀನಿ, ಈಗ ಯೂಟ್ಯೂಬಲ್ಲೇ ಇದ್ದೀನಿ ಆಲ್ರೆಡಿ, ಅಂದರೆ ಮೊದಲು ಕೂಡ ಯೂಟ್ಯೂಬಲ್ಲೇ ಇದ್ದೆ. ಈಗ ಇನ್ನು ಮುಂದೆ ಪ್ರೊಫೆಷ್ನಲ್ ಆಗಿ ಪಕ್ಕ 100% ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇನ್ನು ಮುಂದೆ ಕಂಟಿನ್ಯೂ ಆಗಿ ವ್ಲಾಗ್ ಮಾಡ್ತಾ ಇರ್ತೀನಿ. ಸೊ ಡೈಲಿ ವೈಸ್ ನಾವು ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ, ಅದ್ರ ಜೊತೆಗೆ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡಬೇಕಲ್ಲ, ಅದ್ರ ಜೊತೆಗೆ ಪಕ್ಕ ಯಾವ ರೀತಿ ನೀವು ಖುಷಿ ಪಡ್ತೀರಾ ಅಂತಂದರೆ ಪ್ರತಿಯೊಂದು ವಿಡಿಯೋಗೆ ಲೈಕ್ ಬಂದೇ ಬರುತ್ತೆ. ಆ ರೀತಿ ನಾನು ವಿಡಿಯೋ ಮಾಡೋದ್ರಲ್ಲಿ ಶ್ರಮ ಪಡ್ತೀನಿ, ನಿಮ್ಮ ಸಹಕಾರ ಬೇಕು ಅಷ್ಟೇ. ಅಂದರೆ ಪ್ರೊಫೆಷ್ನಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ, ಇನ್ನು ಮುಂದೆ ಕಂಟಿನ್ಯೂ ಆಗಿ ಅಂದರೆ ಡೈಲಿ ವೈಸ್ ನೋಡ್ಬೋದು, ಒನ್ ಡೇ ಬಿಟ್ಟು ಒನ್ ಡೇ ಅಥವಾ ಕಂಟಿನ್ಯೂ ಆಗಿ ಡೇ ನಿಮಗೆ ಪ್ರತಿಯೊಂದು ವಿಡಿಯೋ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಕೈ ಮುಗಿತಾ ಇದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಂಗೆ ಏನು ಖುಷಿ ಆಗ್ತಾ ಇದೆ ಅಂತಂದರೆ ಮಾಡಿರೋದೇ ಒಂದು 8 ವಿಡಿಯೋ ಅಂದ್ಕೋತೀನಿ, 8 ಅಥವಾ 12 ವಿಡಿಯೋ, 500 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ, ಖುಷಿ ಇದೆ. ಯಾಕಂದರೆ ನಾನು ವಿಡಿಯೋ ಮಾಡುವಾಗ ಏನು ಹೇಳ್ತಿದ್ದೆ, ಒಂದು 20 ಜನ ಮಾತ್ರ ನೋಡ್ತೀರಾ ಅಂತ ಹೇಳಿದ್ದೆ. ಆದರೆ ಮಿನಿಮಮ್ ಆಗಿ 1000ದಿಂದ ಜಾಸ್ತಿನೇ ವ್ಯೂಸ್ ಆಗ್ತಾ ಇದೆ, ಆ ಲೈಕ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಪಕ್ಕ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋ ಚಾನಲ್ ಇದಾಗಿರುತ್ತೆ. ಎಲ್ಲರೂ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ತಪ್ಪದೇ ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಯಾವುದೇ ವಿಡಿಯೋ ಬಿಡಲಿ ಅದ್ರದ್ದು ನೋಟಿಫಿಕೇಶನ್ ಬಂದೇ ಬರುತ್ತೆ ನಿಮ್ಗೆ. ನೆಟ್ ಆನ್ ಮಾಡಿದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಅದ್ರ ಜೊತೆಗೆ ಹೊಸ ಹೊಸ ವಿಡಿಯೋಗಳೆಲ್ಲ ಅದಾವ, ಪ್ಲ್ಯಾನಿಂಗ್ ಎಲ್ಲ ಅದಾವೆ ಯಾವ ಥರ ವಿಡಿಯೋ ಹಾಕಬೇಕು ಅಂತೇಳಿ. ಸೊ ಇನ್ನು ಮುಂದೆ ಕಂಟಿನ್ಯೂ ಆಗಿ ಪ್ರೊಫೆಷ್ನಲ್ ಆಗಿ ಮಾಡ್ತಾ ಇರೋದ್ರಿಂದ ಡೈಲಿ ವಿಡಿಯೋ ಬರುತ್ತೆ ಅಷ್ಟೇ. ಓಕೆ.